ಆಯ್ತು ನಾವು ಆಲ್ರೆಡಿ ಮುನ್ನಾರಲ್ಲಿ ಬಂದ್ಬಿಟ್ಟು ಸೊ ಇವತ್ತು ಮತ್ತೆ ರಿಟರ್ನ್ ಬ್ಯಾಕ್ ಹೋಗ್ತಾ ಇದೀವಿ ಟೈಮ್ ಬಂದು ಬೆಳಿಗ್ಗೆ ಆರ್ ಗಂಟೆ ಆಗಿದೆ ನಾವ್ ಎಲ್ಲಾರು ಕೂಡ ರೆಡಿ ಆಗಿದೀವಿ ಎಲ್ಲಾರ್ದು ಸ್ನಾನ ಆಗಿದೆ ಇವಾಗ ಸೊ ನನ್ ಮಗ ಇನ್ನು ಸ್ನಾನ ಮಾಡ್ತಾ ಇದ್ದಾನೆ ಎಲ್ಲಾ ಬ್ಯಾಗ್ ಐತೆಲ್ಲ ಪ್ಯಾಕ್ ಮಾಡ್ಕೊಂಡು ಇವಾಗ ಹೊಡ್ತಾ ಇದ್ದೀವಿ ಹ್ಯಾಂಗ ಸೊ ತುಂಬಾನೇ ಚೆನ್ನಾಗಿತ್ತು ಗ್ರೀನರಿ ಆಗಿದೆ ಎಲ್ಲ ಕಡೆ ಸೊ ಚೆನ್ನಾಗಿತ್ತು ಟ್ರಿಪ್ ನಮ್ದು ಸೊ ಇವಾಗ ಬ್ಯಾಕ್ ಮನೆಗ್ ಹೋಗ್ತಾ ಇದೀವಿ. ತುಂಬ ಖುಷಿ ಅನಿಸ್ತಾ ಇದೆ ಸೊ ಹಾಗಾಗಿ ನಾನಂತೂ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ರೆಡಿ ಆಗೋತಿದ್ದೀನಿ ಎಲ್ಲ ಬ್ಯಾಗ್ ಎತ್ತೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ವಿ ಸೊ ಕ್ವಿಕ್ಕಾಗಿ ನಿಮಗೆ ಇದು ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಕಿಚನ್ ಇದೆ ಆಲ್ರೆಡಿ ನಾನು ಇದೆಲ್ಲ ಬೌಲ್ಸ್ ಅದೆಲ್ಲ ಯೂಸ್ ಮಾಡಿದ್ದೀನಿ ಎಲ್ಲ ತೊಳೆದ್ಬಿಟ್ಟಲ್ಲಿ ಇಟ್ಟಿದ್ದೀನಿ ಸೊ ಹಾಗಾಗಿ ತೊಳಗಡೆ ಡ್ರಾವರ್ಸ್ ಇದ್ದಾವೆ ಪ್ಲೇಟ್ಸ್ ಇದೆಲ್ಲ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಬಂದುಬಿಟ್ಟು ಓವನ್ ಇದೆ ಏನಾದರೂ ಬಿಸಿ ಮಾಡಿಕೊಂಡು ತಗೊಳ್ಳೋದಕ್ಕೆ ಅಂತ ಆಮೇಲೆ ಸ್ಪೂನ್ಸ್ಗಳಿದ್ದಾವೆ ಹಾಗೆ ಕೆಳಗಡೆ ಡ್ರಾವರ್ ಅಲ್ಲಿ ಬೌಲ್ ಅದು ಇದು ಲಾಸ್ಟ್ ವಿಡಿಯೋಲಿ ನಾನು ನಿಮಗೆ ತೋರಿಸಿದರೆ ಸೇಮ್ ಅದೇ ಥರ ಇದು ಬಂದುಬಿಟ್ಟು ಡೈನಿಂಗ್ ಟೇಬಲ್ ಇದೆ ಚೆನ್ನಾಗಿದೆ ಡೈನಿಂಗ್ ಟೇಬಲ್ ಕೂಡ ಸೊ ಸೋಫಾ ಚೇರ್ ಅದು ಎಲ್ಲ ಬ್ಯಾಗ್ಸ್ ಇದೆಲ್ಲ ಇಟ್ಟಿದ್ದೀನಿ ನಾನು ಆಮೇಲೆ ಇದು ಬಂದುಬಿಟ್ಟು ಸೋಫಾ ಬೆಡ್ ಮಕ್ಕಳಿಗೆಲ್ಲ ಅಂದ್ಕೊಳ್ಳೋದಕ್ಕೆ ಆಮೇಲೆ ಇದು ಬಂದುಬಿಟ್ಟು ಇನ್ನ ಒಂದು ಬೆಡ್ ಇದೆ ಕಿಂಗ್ ಸೈಜ್ ಬೆಡ್ ಇದೆ ಇದು ಬಂದುಬಿಟ್ಟು ಲ್ಯಾಂಪ್ ಈ ಥರ ಎರಡು ಸೈಡ್ ಕೊಟ್ಟಿದ್ದಾರೆ ಕಿಂಗ್ ಸೈಜ್ ಬೆಡ್ ಇದೆ ಆಮೇಲೆ ಇದು ಬಂದ್ಬಿಟ್ಟು ಟಿವಿ ಯೂನಿಟ್ ಈ ಸೆಂಟ್ರಲ್ಲಿ ಇದೆ ಈ ಕಡೆ ಬೆಡ್ ಇದೆ ಸೋಫಾ ಬೆಡ್ ಇದೆ ಮಧ್ಯದಲ್ಲಿ ಈ ತರ ಟಿವಿ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಸೊ ಆ ಕಡೆ ಬೇಕಂದ್ರೆ ಆ ಕಟ್ಟರ್ ಮಾಡ್ಕೋಬಹುದು ಈ ಕಡೆ ಬೇಕಂದ್ರೆ ಈ ಕಟ್ಟರ್ ಮಾಡ್ಕೋಬಹುದು ಸೊ ಈ ತರ ಆಮೇಲೆ ಇಲ್ಲಿ ಬಾಲ್ಕನಿ ಇದೆ ಇಲ್ಲಿ ಕೂಡ ತುಂಬಾನೇ ಮಂಕಿ ಬರ್ತಾವಂತೆ ಸೊ ಹಾಗಾಗಿ ನಮ್ಗೆ ಬಾಲ್ಕನಿ ಯಾವಾಗೂ ನೀವು ಕ್ಲೋಸ್ ಮಾಡ್ಕೊಂಡಿ ಇರಿ ಅಂತ ನಮ್ಗೆ ಹೇಳಿದ್ರು ಅವರು ಸೊ ಹಾಗಾಗಿ ನಾವು ಬಾಲ್ಕನಿ ಇಲ್ಲಿ ಜಾಸ್ತಿ ಓಪನ್ ಮಾಡ್ತಾ ಇಲ್ಲ ಸೊ ಬಾಲ್ಕನಿ ಇದೆ ದೊಡ್ಡದಾಗಿದೆ ಬಾಲ್ಕನಿ ಸೊ ಚೇರ್ ಆಮೇಲೆ ಬಟ್ಟೆ ಒಣಗ ಹಾಕೋದಕ್ಕೆ ಸ್ಟ್ಯಾಂಡ್ ಇದೆ ಆಮೇಲೆ ಹೊರಗಡೆಯಿಂದ ವ್ಯೂ ಈ ಥರ ಕಾಣಿಸುತ್ತೆ ನಮ್ಮ ಬಾಲ್ಕನಿಯಿಂದ ತುಂಬ ಟಾಪಲ್ಲಿ ಇದ್ದೀವಿ ನಾವು ಸೊ ಹಾಗಾಗಿ ಈ ಥರ ಕಾಣಿಸ್ತಾ ಇದೆ ನಿಮಗೆ ರೋಡ್ ವರ್ಕ್ ಮಾಡ್ತಾ ಇದ್ದಾರೆ ತಳಗಡೆಯಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ತುಂಬ ಮೇಲೆ ಇದ್ದೀವಿ ಅದು ಗುಡ್ಡ ಸೆಂಟ್ರಲ್ಲಿ ಬಂದಿದೆ ಅದು ಬಂದ್ಬಿಟ್ಟು ರೋಡ್ ಈ ಥರ ಹೊರಗಡೆಯಿಂದ ವ್ಯೂ ಇದೆ ಅವು ಕೂಡ ರೆಡಿ ಆಗಿದ್ದೀವಿ ಬ್ಯಾಗ್ ಇರ್ತಲ್ಲ ಕಾರಲ್ಲಿ ಇಟ್ಕೊಂಡು ಹೊರಡೋದಷ್ಟೇ ಇನ್ನು ಇನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ ಹೋಗ್ತಾ ದಾರಿಯಲ್ಲಿ ಹಾಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಸೊ ಇಷ್ಟು ಅರ್ಲಿ ತಿನ್ನೋದಕ್ಕೂ ಕೂಡ ಮನಸ್ಸು ಬರೋದಿಲ್ಲ ಇವಾಗ ಬರೀ ಸಿಕ್ಸ್ ತರ್ಟಿ ಆಗಿದೆ ಸ್ವಲ್ಪ ದೂರ ಹೋದ್ಮೇಲೆ ನೋಡೋಣ ಬ್ರೇಕ್ಫಾಸ್ಟ್ ಒಂದು ಒಳ್ಳೆ ಹೋಟೆಲಲ್ಲಿ ಸ್ಟಾಪ್ ಮಾಡ್ತೀವಿ ಬೆಳಗ್ಗೆ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ನಾನಂತೂ ಐದು ಗಂಟೆಗೆಲ್ಲ ಎದ್ದಿದೆ ಸೊ ಫಸ್ಟ್ ನಾವು ಎಲ್ಲ ಸ್ನಾನ ಮಾಡ್ಕೊಂಡ್ವಿ ಅದಾದ ನಂತರ ಮಕ್ಕಳನ್ನು ಎಬ್ಬಿಸಿ ಅವ್ರಿಗೆ ಕೂಡ ಸ್ನಾನೆಲ್ಲ ಮಾಡಿಸ್ತ್ವಿ ಮಕ್ಕಳಿಗೆಲ್ಲ ಸ್ನಾನ ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡು ಬಂದರು ಸೊ ಅರೌಂಡ್ ಸೆವೆನ್ ಓ ಕ್ಲಾಕ್ ಅನ್ನೋಷ್ಟರಲ್ಲಿ ನಾವು ರೆಸಾರ್ಟಿಂದ ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ಹೋಗಬೇಕಾದ್ರೆ ಫುಲ್ ಗುಡ್ಡ ಹತ್ತಿ ಹೋಗ್ತಾ ಇದ್ವಿ ಆದರೆ ಇವಾಗ ಗುಡ್ಡ ಇಳಿದ್ಬಿಟ್ಟು ತಳಗಡೆ ಬರ್ತಾಯಿದ್ವಿ ಸೊ ಇದು ಕೂಡ ತುಂಬಾ ಚೆನ್ನಾಗಿತ್ತು ನಾವು ಈ ಕ್ಲಬ್ ಮಹೇಂದ್ರ ರೆಸಾರ್ಟ್ಗೆ ಬರ್ತಾ ಇರೋದು ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಬಂದುಬಿಟ್ಟು ನಾವು ವಿರಾಜ್ಪೇಟೆಗೆ ಹೋಗಿದ್ವಿ ಸೊ ಅದು ಕೂಡ ತುಂಬಾ ಚೆನ್ನಾಗಿದೆ ರೆಸಾರ್ಟ್ ಇದಕ್ಕಿಂತ ಅದು ಚೆನ್ನಾಗಿತ್ತು ಇದು ಬಂದ್ಬಿಟ್ಟು ಸೆಕೆಂಡ್ ಟೈಮ್ ನಾವು ಇಲ್ಲಿ ಬರ್ತಾ ಇರೋದು ಆದರೆ ನಮಗೆ ವಿರಾಜ್ಪೇಟೆಯಲ್ಲಿ ಇರುವಂತಹ ರೆಸಾರ್ಟೇ ತುಂಬ ಇಷ್ಟ ಆಯಿತು ನೀವು ಕೂಡ ಮುನ್ನಾರು ಏನಾದರೂ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ನೀವು ಬರ್ಬೋದು ತುಂಬಾ ಚೆನ್ನಾಗಿದ್ದಾವೆ ಪ್ಲೇಸಸ್ಗಳೆಲ್ಲ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ನಾವು ಬಂದುಬಿಟ್ಟು ಸಮ್ಮರಲ್ಲಿ ಬಂದಿದ್ವಿ ಆದರೆ ಆ್ಯಕ್ಚುಲಿ ರೇನಿ ಸೀಸನಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತಂತೆ ಆದರೆ ಮಳೆ ಟೈಮಲ್ಲಿ ಮಕ್ಕಳ ಜೊತೆ ಬಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸೊ ಮಳೆಯಲ್ಲಿಯೇ ತೊಯಸ್ಕೊಂಡು ಇರಬೇಕಾಗುತ್ತೆ ಮತ್ತು ಮಕ್ಕಳಿಗೆಲ್ಲ ಜ್ವರ ನೆಗಡಿ ಬಂದರೆ ಅದು ಮತ್ತೆ ಇನ್ನೂ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸೊ ಬೆಸ್ಟ್ ಅಂದರೆ ಈ ಟೈಮಲ್ಲಿ ಬರ್ಬೋದು ನಾವು ಏಪ್ರಿಲಲ್ಲಿ ಬಂದಿದ್ದೀವಿ ಸೊ ನೀವು ಬೇಕಾದರೆ ಫೆಬ್ರವರಿ ಮಾರ್ಚಲ್ಲಿ ಕೂಡ ಬಂದರೂ ನಡೆಯುತ್ತೆ ತುಂಬಾ ಚೆನ್ನಾಗಿದೆ ವೆದರು ಫೈನಲಿ ಗುಡ್ಡ ಇಳಿದು ತಳಗಡೆ ಬರ್ತಾ ಇದ್ದಂಗೆನೆ ಇಲ್ಲೊಂದು ಚೆಕ್ ಪೋಸ್ಟ್ ಇದೆ ಸೊ ಇಲ್ಲಿ ಕೂಡ ಪೊಲೀಸರು ಇದ್ರು ಅವರು ಕಾರೆಲ್ಲ ಚೆಕ್ ಮಾಡ್ತಾ ಇದ್ರು ನಮ್ಮ ಮುಂದ್ಗಡೆ ಕಾರ್ ಏನಿದೆ ಅದು ಎಲ್ಲ ಅವರದು ಬ್ಯಾಗ್ ಎಲ್ಲ ಓಪನ್ ಮಾಡಿ ಬಟ್ಟೆ ಹತ್ತೆಲ್ಲ ತೆಗೆದ್ಬಿಟ್ಟು ಚೆಕ್ ಮಾಡ್ತಾ ಇದ್ರು ಆದರೆ ನಮ್ಮ ಕಾರಲ್ಲಿ ಆ ತರ ಏನು ಚೆಕ್ ಮಾಡಿಲ್ಲ ಬರೀ ಡಿಕ್ಕಿ ಓಪನ್ ಮಾಡೋದಕ್ಕೆ ಹಚ್ಚಿದ್ರು ಮತ್ತೆ ನಮ್ಮ ಪರ್ಸ್ ಅಷ್ಟೇ ಚೆಕ್ ಮಾಡಿದ್ರು ಯಾಕಂದ್ರೆ ಗೊತ್ತಾಗುತ್ತಲ್ಲ ಅವ್ರಿಗೆ ಕೂಡ ಸೊ ಮಕ್ಕಳಿದ್ದಾರೆ ಆ ತರ ಎಲ್ಲ ಏನು ಇರೋದಿಲ್ಲ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಫ್ಯಾಮಿಲಿ ಇದ್ದವರಿಗೆ ಮೇ ಬಿ ಅಷ್ಟೊಂದು ಚೆಕ್ ಮಾಡಲ್ಲ ಅನ್ಸುತ್ತೆ ಆಮೇಲೆ ಸ್ವಲ್ಪ ದೂರ ಬರ್ತಿದ್ದಾಗನೆ ಒಳ್ಳೆ ಹೋಟೆಲ್ ಸಿಕ್ತು ನಮಗೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಸೊ ನಮಗಂತೂ ಒಂದು ವಾರ ಹೊರಗಡೆ ಊಟ ತಿಂದಂತೂ ತುಂಬ ಬೇಜಾರಾಗಿತ್ತು ಸೊ ಯಾವಾಗಪ್ಪ ಮನೆಗೆ ಹೋಗಿ ಊಟ ಮಾಡ್ತೀವಿ ಅಂತ ಅನಿಸ್ಬಿಟ್ಟಿತ್ತು ನಿಜವಾಗ್ಲೂ ಮನೆಯಿಂದ ಹೊರಗೆ ಹೋದಾಗ ಮಾತ್ರ ನಮಗೆ ನಮ್ಮದು ಮನೆ ಊಟದ ವ್ಯಾಲ್ಯೂ ಏನಿದೆ ಅಂತ ಗೊತ್ತಾಗುತ್ತೆ ಸೊ ಬಂದಿದ ತಕ್ಷಣ ಫಸ್ಟ್ ಎಲ್ಲ ಕಿಚನ್ ಅದು ಇದೆಲ್ಲ ಕ್ಲೀನ್ ಮಾಡಿ ಇವಾಗ ಪಲಾವ್ ಮಾಡ್ತಾ ಇದ್ದೀನಿ ಸೊ ಇದು ಪಲಾವ್ ಬೇಗನೂ ಆಗುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ ಸೊ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ಹೋಗ್ಬಿಟ್ಟು ತರಕಾರಿ ಎಲ್ಲ ತಗೊಂಡು ಬಂದಿದ್ರು ಸೊ ಒಂದು ವಾರ ಆಲ್ಮೋಸ್ಟ್ ಒಂದು ವಾರ ಆಗಿತ್ತು ನಮ್ಮ ಟೇಸ್ಟೇ ಏನು ಬರ್ತಾನೆ ಇರಲಿ ನಮಗೆ ಏನು ತಿಂದರೂ ಕೂಡ ಒಂಥರ ಅನ್ನಿಸ್ತಾ ಇತ್ತು ಸೊ ಫೈನಲಿ ಸ್ವಲ್ಪ ಮಸಾಲೆ ಮಸಾಲೆಲ್ಲ ಹಾಕಿಬಿಟ್ಟು ಪುದೀನ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು ಖಾರ ಖಾರವಾಗಿ ಇರೋವಂಥ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಸೊ ಇವತ್ತು ಇದು ಪಲಾವ್ ನಾನು ಕುಕ್ಕರಲ್ಲೇ ಮಾಡ್ತಾ ಇದ್ದೀನಿ ಯಾಕಂದರೆ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಗ್ಯಾಸ್ ಮೇಲೆ ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಮತ್ತೆ ಅದಕ್ಕೆ ಎರಡರಿಂದ ಮೂರು ಟೀ ಸ್ಪೂನಷ್ಟು ತುಪ್ಪ ನಿಮಗೆ ತುಪ್ಪ ಬೇಡ ಅಂದರೆ ತುಪ್ಪನ ಸ್ಕಿಪ್ ಮಾಡ್ಕೋಬೋದು ಅದಾದ ನಂತರ ಸ್ವಲ್ಪ ಪಲಾವ್ ಎಲೆ ಚಕ್ಕೆ ಲವಂಗ ಒಂದು ಸ್ಟಾರ್ ಹೂವು ಈ ಥರದೆಲ್ಲ ಕಡ ಮಸಾಲನ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಅದಾದ ನಂತರ ಸ್ಲೈಸಲ್ಲಿ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಈ ಥರ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಅಷ್ಟರಲ್ಲಿ ನಾನು ಮಿಕ್ಸರ್ ಜಾರಲ್ಲಿ ಕೊತ್ತಂಬರಿ ಪುದೀನ ಹಸಿ ಮೆಣಸಿನ್ಕಾಯಿ ಶುಂಠಿ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಕೂಡ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ ಈ ಥರ ಪೇಸ್ಟ್ ಮಾಡಿ ಹಾಕೊಂಡ್ರೆ ಇನ್ನೂ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಒಂದೊಂದು ಹಿಡಿಯಷ್ಟು ಹಾಕೊಂಡಿದ್ದೀನಿ ಎಲ್ಲ ಕೂಡ ಸೊ ತುಂಬಾ ದಿವಸ ಆಗಿತ್ತು ಕೊತ್ತಂಬರಿ ಇತ್ತೆಲ್ಲ ಟೇಸ್ಟ್ ಮಾಡಿಬಿಟ್ಟು ಸೊ ಸರಿ ಅಂತ ಅಂದ್ಬಿಟ್ಟು ಇವತ್ತು ಜಾಸ್ತಿ ಕ್ವಾಂಟಿಟಿಲಿನೇ ಹಾಕಿಬಿಟ್ಟು ಮಾಡ್ತಾ ಆಮೇಲೆ ತರಕಾರಿ ಹಾಕೋತಾ ಇದ್ದೀನಿ ಕ್ಯಾರೆಟ್ ಬೀನ್ಸ್ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿದ್ರೆ ಅದೆಲ್ಲ ಹಸಿ ಹಾಸಿನೇ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸೊ ಹಾಗೆ ಎರಡು ಮೀಡಿಯಮ್ ಸೈಜು ಟೊಮೆಟೊ ಕೂಡ ನಾನು ಅದೇ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ ನಿಮಗೆ ಟೊಮೆಟೊ ಹಾಕೊಳ್ಳೋದಕ್ಕೆ ಇಷ್ಟ ಇಲ್ಲಾಂದರೆ ಇನ್ನು ಸ್ಕಿಪ್ ಮಾಡ್ಕೋಬೋದು ಬದಲಾಗಿ ನೀವು ಇಲ್ಲಿ ಮೊಸರು ಕೂಡ ಹಾಕ್ಕೋಬೋದು ಇಲ್ಲಾಂದರೆ ಸಣ್ಣದಾಗಿ ಕೂಡ ಕಟ್ ಮಾಡ್ಕೊಂಡು ಹಾಕೋಬೋದು ಸೊ ನಾನು ಅದೇ ಮಿಕ್ಸರ್ ಜಾರಲ್ಲಿ ಟೊಮೆಟೊ ಕೂಡ ಕಟ್ ಮಾಡಿ ಹಾಕಿ ಪ್ಯೂರಿ ಮಾಡಿ ಹಾಕ್ತಾಯಿದ್ದೀನಿ ಸೊ ಇವಾಗ ಇದರದೆಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಲಿ ಹಾಗೆ ಅದ್ರ ಜೊತೆನೆ ನಾನು ಡ್ರೈ ಮಸಾಲ ಕೂಡ ಹಾಕ್ಕೋತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಧನ್ಯಾ ಪೌಡರ್ ಧನಿಯಾ ಪೌಡರ್ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅದಾದ ನಂತರ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಜೀರಾ ಪೌಡರ್ ಆಲ್ರೆಡಿ ನಾವು ಖಡ ಮಸಾಲ ಕೂಡ ಹಾಕ್ಕೊಂಡಿದ್ದೀವಿ ಸೊ ಗರಂ ಮಸಾಲ ಬೇಡ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಇಷ್ಟು ಎಲ್ಲ ಹಾಕ್ಕೊಂಡು ಮತ್ತು ಇದ್ರದ್ದು ಕೂಡ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ತೊಳೆದಿಟ್ಕೊಂಡಂಥ ಅಕ್ಕಿನ ಹಾಕ್ಕೊಳ್ಳೋಣ ನಾನಿಲ್ಲಿ ಎರಡು ಬಟ್ಲಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ ನಾನು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಬೇಕಾದರೆ ನೀವು ಇಲ್ಲಿ ಬಾಸುಮತಿ ಅಕ್ಕಿ ಕೂಡ ಯೂಸ್ ಮಾಡ್ಕೋಬೋದು ಅಕ್ಕಿನ ಏನು ನಾನು ನೆನ್ಸಿಟ್ಟಿರಲಿಲ್ಲ ಜಸ್ಟ್ ಬರೀ ಹಾಗೆ ತೊಳೆದು ಬಿಟ್ಟು ಹಾಕೋತಾ ಇದ್ದೀನಿ ಸೊ ಇವಾಗ ಅಕ್ಕಿ ಹಾಕೊಂಡಾದಮೇಲೆ ತಕ್ಷಣಕ್ಕೆ ನೀವು ಇದಕ್ಕೆ ನೀರನ್ನು ಹಾಕೋಬೇಡಿ ಸೊ ಇದು ಮಸಾಲ ಜೊತೆ ತರಕಾರಿ ಜೊತೆ ಎಲ್ಲ ಅಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕ ಸ್ಟೂಪ್ಪು ಕೂಡ ಇವಾಗ ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ಹಾಕೊಂಡ್ರೆ ಇಷ್ಟು ಅಕ್ಕಿಗೆ ಎಷ್ಟು ಹಾಕೋಬೇಕು ಅಂತ ನಮಗೆ ಹದ ಗೊತ್ತಾಗುತ್ತೆ ಆಮೇಲೆ ನೀರುತ್ತೆಲ್ಲ ಹಾಕೊಂಡ್ರೆ ನಮಗೆ ಹದನೇ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಾನು ಈ ಟೈಮಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಇನ್ನೂ ಒಂದು ನಿಮಿಷ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನೀರನ್ನು ಹಾಕೋತೀನಿ ನೀರು ಬಂದುಬಿಟ್ಟು ನಾನು ಎರಡು ಬಟ್ಲು ಅಕ್ಕಿಗೆ ನಾಲ್ಕು ಬಟ್ಲು ನೀರನ್ನು ಹಾಕೋತಾ ಇದ್ದೀನಿ ಸೊ ನಿಮ್ಗೆ ಅನ್ನ ಸ್ವಲ್ಪ ಸಾಫ್ಟಾಗಿ ಬೇಕಂದರೆ ನೀರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕರೆಕ್ಟ್ ಮೆಜರ್ಮೆಂಟ್ ಇದೆ ಅನ್ನ ಚೆನ್ನಾಗಿ ಉದುರುದ್ರಾಗುತ್ತೆ ಸೊ ಎರಡು ಬಟ್ಲ ಅಕ್ಕಿಗೆ ನಾಲ್ಕು ಬಟ್ಲು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಕುಕ್ಕರ್ದ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ಗೆ ನಾನು ಒಂದೇ ಒಂದು ವಿಸಿಲನ್ನು ಕೂಗಿಸ್ಕೋತೀನಿ ಸೊ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಅನ್ನ ಚೆನ್ನಾಗಿ ಉದುರು ಆಗುತ್ತೆ ಸೊ ಕುಕ್ಕರ್ಗೆ ಒಂದು ವಿಸಿಲ್ ಕೂಗಿಸ್ಕೊಂಡು ಕುಕ್ಕರ್ ತಣ್ಣಾಗಷ್ಟಲ್ಲಿ ಈ ಕಡೆ ಅದ್ರ ಜೊತೆ ರಾಯ್ತ ಒಂದು ಮಾಡ್ಕೊಂಡ್ಬಿಡೋಣ ರಾಯ್ತ ಮಾಡೋದಕ್ಕೆ ಇಲ್ಲಿ ಅರ್ಧ ಬೌಲಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಮೊಸರು ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಮೀಡಿಯಮ್ ಅದಕ್ಕೆ ಅದನ್ನು ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಜೀರಾ ಪೌಡರ್ ಮತ್ತು ಸ್ವಲ್ಪ ಬ್ಲ್ಯಾಕ್ ಪೇಪರ್ ಪೌಡರ್ ಚೆಂದಾಗಿ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮದು ರಾಯ್ತ ಕೂಡ ರೆಡಿ ಆಯಿತು ಅಷ್ಟರಲ್ಲಿ ನಮ್ಮದು ಕುಕ್ಕರ್ ಕೂಡ ತಣ್ಣಗಾಗಿದೆ ಇವಾಗ ಕುಕ್ಕರ್ದ ಲಿಡ್ಡನ್ನು ಓಪನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಸ್ಮೆಲ್ ಅಂತೂ ಇಷ್ಟು ಚೆನ್ನಾಗಿ ಬರ್ತಾ ಇತ್ತು ಸೊ ಆಫ್ಟರ್ ಒನ್ ವೀಕ್ ಆದ ನಂತರ ನಾವು ಮನೆ ಊಟನ ತಿಂತಾ ಇದ್ದೀವಿ ತುಂಬ ಖುಷಿ ಅನ್ನಿಸ್ತು ನಮಗಂತೂ ಸೊ ಇವತ್ತಿನ ವಿಡಿಯೋ ಕೂಡ ನಾನು ಇಲ್ಲಿಗೆ ಏನು ಮಾಡ್ತೀನಿ